ಇದು ಕಲಬುರಗಿಯನ್ನೇ ಬೆಚ್ಚಿ ಬೀಳಿಸಿದ್ದಂತ ಕೊಲೆ. ಬಿಹಾರ ಮೂಲದ ಕಾರ್ಮಿಕನನ್ನ ಭೀಕರವಾಗಿ ಮರ್ಡರ್ ಮಾಡಲಾಗಿತ್ತು. ಗಾಂಜಾ ಖರೀದಿಸಲಿಕ್ಕೆ ನಡೆದಿತ್ತು, ಡೆಡ್ಲಿ ಹತ್ಯೆ ಇದು. ಇದು ಕಲಬುರಗಿ ನಗರವನ್ನೇ ಬೆಚ್ಚಿ ಬೀಳಿಸಿದಂತ ಕೊಲೆ ಪ್ರಕರಣ. ಆರೋಪಿ ಸುನಿಲ್ ಚನ್ನವೀರ್ ಶ್ರೀನಿವಾಸ್ನನ್ನ ಬಂಧಿಸಲಾಗಿದೆ. ಅದು ಎಣ್ಣೆ ಏಟಲ್ಲಿ ಕೊಲೆ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾರೆ ಆರೋಪಿಗಳು. ಗಾಂಜಾವನ್ನ ಖರೀದಿಸಲಿಕ್ಕೆ ಹಣಕ್ಕಾಗಿ ಯುವಕನನ್ನ ಕೊಲೆಯನ್ನ ಮಾಡಲಾಗಿದೆ. ಗಾಂಜಾ ಮತ್ತಿಗೆ ಬಿದ್ದಂತ ಸಂದರ್ಭದಲ್ಲಿ ಏನು ಮಾಡ್ಲಿಕ್ಕೂ ಕೂಡ ಏರ್ಸಲ್ಲ. ಗಾಂಜಾ ಸೇವಿಸ್ತಾ ಇರುವಂತವ್ರು, ಅಂತ ನಶೆಗೆ ಅಡಿಕ್ಟ್ ಆಗಿರುವಂತವ್ರು ಇಲ್ಲಿ ಗಾಂಜಾವನ್ನ ಖರೀದಿ ಮಾಡ್ಲಿಕ್ಕೋಸ್ಕರ, ಆ ಒಂದು ಹಣಕ್ಕೋಸ್ಕರ ಯುವಕನನ್ನ ಕೊಲೆ ಮಾಡಲಾಗಿದೆ. ಕೊಲೆಗೈದು 3,000 ದೋಚಿ ಗಾಂಜಾವನ್ನ ಖರೀದಿ ಮಾಡಿದ್ದಾರೆ. ನೋಡಿ, 3,000 ರೂಪಾಯಿಗೋಸ್ಕರ ಒಬ್ಬ ಯುವಕನನ್ನ ಕೊಲೆ ಮಾಡುವಂತ ಹಂತಕ್ಕೆ ಹೋಗಿದ್ದಾರೆ ಆ ಗಾಂಜಾ ವ್ಯಸನಿಗಳು. ಅಂದ್ರೆ ಲೆಕ್ಕ ಹಾಕಿ ಅದಿನ್ ಎಷ್ಟ್ರ ಮಟ್ಟಿಗೆ ಆ ಗಾಂಜಾಗೆ ಅಡಿಕ್ಟ್ ಆಗಿದ್ರು ಅವರು ಅನ್ನೋದನ್ನ. ಕುರಕೋಟ ಸೇತುವೆಯ ಕೆಳಗಡೆ ಶವವನ್ನ ಬಿಸಾಕಿದ್ರು. ಕಳೆದ ತಿಂಗಳು 23 ನಡೆದಿದ್ದಂತ ಒಂದು ಕೊಲೆ ಇದು. ಅವ್ರಿಗೂ ಇವ್ರಿಗೆಲ್ಲ ಸಂಬಂಧನೇ ಇಲ್ಲ, ಕೊಲೆ ಮಾಡಿದಂಥವ್ರಿಗೂ ಇವ್ರಿಗೂ ಎಲ್ಲ. ಆದ್ರೆ ಆ ಗಾಂಜಾವನ್ನ ಖರೀದಿ ಮಾಡ್ಲಿಕ್ಕೋಸ್ಕರ ಈ ಒಬ್ಬ ಬಿಹಾರ ಮೂಲದ ಕಾರ್ಮಿಕನನ್ನ ಮರ್ಡರ್ ಮಾಡಿರುವಂಥದ್ದು. ಆತನ ಬಳಿ 3,000 ರೂಪಾಯಿ ಇತ್ತಂತೆ. ಆ 3,000 ರೂಪಾಯಿಗೋಸ್ಕರ ಕೊಲೆ ಮಾಡಿ ಬಿಸಾಕ್ ಹೋಗಿದ್ರು, ನಂತರ ಗಾಂಜಾವನ್ನ ಖರೀದಿ ಮಾಡಿದ್ದಾರೆ. ಇದು ಈ ಒಂದು ಪ್ರಕರಣವನ್ನ ಬೆನ್ನತ್ತಿದ್ದಂತ ಪೊಲೀಸರಿಗೆ ಇಲ್ಲಿ ಪ್ರಮುಖವಾಗಿ ಅವರು ಕುಡಿದಂತ ಮತ್ತಿನಲ್ಲಿ ಬಾಯಿ ಬಿಟ್ಟಿರುವಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ಸರ್, ಇಲ್ಲಿ ಮಾತ್ರ ಒಬ್ಬ ಶವ ಬಂತು ಬಿದ್ದದ ಇಲ್ಲಿ ಕುರ್ಕೋಟೆ ಬ್ರಿಡ್ಜ್ ಹತ್ರ. ಈಗ ನಾವು ನೋಡಕ್ ಹೋಗಿದ ಏನಪ್ಪಾ ಅಂದ್ರೆ ತೆಗೆದೇವ್ ಅದು ಮೀನುಗಾರ ಹಿಡ್ಕೊಂಡು ತೆಗೆದ ಮೇಲೆ ಕೊಳ ನೋಡ್ತದ್ರೆ ಕೊಳ ಕಟ್ಟಾಗ್ಯದ. ಅದು ಎಲ್ಲಿದ ನಮ್ಗೆ ಗುರ್ತು, ಯಾರಿನ ಗುರ್ತಿಲ್ಲ. ಬರ ತೆಗೆದಿದ ಮಾಡ್ರ ಆಗ್ಯದ. ಒಂದು ಪ್ಯಾಂಟ್ ಅದ, ಮ್ಯಾಲಂತೂ ಶರ್ಟ್ ಇಲ್ಲ. ಇನ್ನು 32-33 ವಯಸ್ಸು ಇರ್ಬೋದು. ಹೇಗೆ ಗುರ್ತಾಗಿದೆ ಸರ್? ಅದು ಏನಾರ 3-4 ದಿನ ಅಚ್ಚಿಕಡಿ ಬಿಡ್ದಿರ್ಬೇಕು ಅನಿಸ್ತದೆ ನಮ್ಗರ. ಈಗಂತೂ ಅದು ಅಲ್ಲ, ಫ್ರೆಶ್ ಅಂತೂ 2-3 ದಿನ ಅದು ಉಬ್ಬೇ ಸರ್. ಅದು ಹಣ ಅದು 3 ದಿನದ ಅಚ್ಚಿಗಡೆ ಇರ್ಬೋದು. ಯಾರತ್ತೋ ಸರ್ ಇಲ್ಲ, ಇದು ಮಾಡ್ರ ಅಂತ ಒಮ್ಮನ ಕೊಂಡಾಗಿಲ್ಲ ನಮ್ಗೆ. ಇದೇ ಫಸ್ಟ್ ಟೈಮ್ ಅದು. ಇವು ಬಾಕಿ ಸಾಯೋದು ಒಂದು, ಬೇರೆ ಬೇರೆ ನಮ್ಮನ್ನು ಸಾಯೋದು ಒಂದು, ಅದಷ್ಟೇ ನೋಡಿದ್ದೀವಿ ನಾವು. ಇದು ಕುತ್ತಿಗೆ ಕಟ್ ಮಾಡಿದ್ದು ಇವತ್ತೇ ನೋಡಿದ್ದು. ನಾಗಾಂವ್ ಪೊಲೀಸ್ ಠಾಣೆಯ ವ್ಯಾಪ್ತಿನಲ್ಲಿ ಒಂದು ಪ್ರಕರಣ ದಾಖಲಾಯಿತು. IPC ಸೆಕ್ಷನ್ 302 ಮತ್ತು 201 ಈ ಕಲಂಗಳ ಅಡಿಯಲ್ಲಿ ಈ ಪ್ರಕರಣ ದಾಖಲಾಯಿತು. ಮತ್ತು ಕುರಿಕೋಟ ನದಿಯ ಪಾತ್ರದಲ್ಲಿ ನಮಗೆ ಒಂದು ಮೃತದೇಹ ಪತ್ತೆಯಾಗಿತ್ತು. ಮೃತದೇಹದ ಪರಿಶೀಲನೆ ಮಾಡಲಾಗಿ ಇದು ಕೊಲೆ ಪ್ರಕರಣ ಎಂದು ನಮಗೆ ಖಾತ್ರಿ ಆದ ನಂತರ 302 ಕಲಂಗಳಡಿಯಲ್ಲಿ ನಾವು ಈ ಪ್ರಕರಣವನ್ನು ದಾಖಲ ಮಾಡಿಕೊಂಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಲಾಗಿ ನಿನ್ನೆ ದಿನಾಂಕ 10/9/2021 ನಮಗೆ ಈ ಪ್ರಕರಣದಲ್ಲಿ 3 ಜನ ಆರೋಪಿತರ ಪತ್ತೆಯಾಗಿದ್ದು, ಅವರು ಎಲ್ಲರೂ ಕೂಡ ಕಲಬುರಗಿ ನಗರದ ತಾಜ್ ಸುಲ್ತಾನ್ಪುರ ಗ್ರಾಮದ 3 ಜನ ಆರೋಪಿತರಾಗಿದ್ದು. ಗಮನಿಸ್ತಾ ಇದ್ರಿ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಹಾರ ಮೂಲದ ಕಾರ್ಮಿಕರನ್ನ ಮರ್ಡರ್ ಮಾಡಲಾಗಿರುವಂಥದ್ದು. ಅದಕ್ಕೆ ಕಾರಣ ಗಾಂಜಾವನ್ನ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಇವರಿಗೆ ದುಡ್ಡು ಸಿಕ್ಕಿರಲಿಲ್ಲ. ಸೊ ದುಡ್ಡನ್ನ ಕದಿಯೋದಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನೇ ಕೊಲೆ ಮಾಡಿಬಿಟ್ಟಿದ್ದಾರೆ ಗಾಂಜಾ ವ್ಯಸನಿಗಳು. ನಂತರ ಪೊಲೀಸರಿಗೆ ತನಿಖೆಯನ್ನು ಮಾಡುವಂತ ಸಂದರ್ಭದಲ್ಲಿ ಇವರಿಗೆ ಪ್ರಮುಖವಾಗಿ ಗಾಂಜಾವನ್ನ ಸೇವಿಸ್ಲಿಕ್ಕೋಸ್ಕರ ಈ ಒಂದು ಕೊಲೆ ಮಾಡಿರುವಂಥದ್ದು ಅಂತ ಗೊತ್ತಾಗಿದೆ.